ಹಲೋ ವೀಕ್ಷಕರೇ, ಪ್ರಿಯಾ ಸುರುಚಿ ಚಾನೆಲ್ಗೆ ಸ್ವಾಗತ. ಈ ಬೇಸಿಗೆಗಾಲದಲ್ಲಿ ತಂಪಾಗಿರುವಂತಹ ಫ್ರೂಟ್ ಕಸ್ಟರ್ಡ್ ತಿಂತಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾಗಿ ನಾನಿವತ್ತು ಸರಿಯಾದ ಅಳತೆಯಲ್ಲಿ ನಾನು ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕೆಲವ್ರು ಮಾಡಿದ್ರೆ ತುಂಬಾ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲಾಂದರೆ ತುಂಬ ತೆಳ್ಳಗಾಗುತ್ತೆ ಅಂತ ಹೇಳ್ತಾರೆ. ನಾನಿವತ್ತು ಪ್ರಾಪರ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕಡಾಯನ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲನ್ನು ನಾವೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ಆಗಾಗ ನಾವು ಒಂದು ಸ್ಪೂನಿಂದ ಈ ರೀತಿಯಾಗಿ ಕೈ ಆಡಿಸ್ತಾ ಇದ್ರೆ ಸಾಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಟಿರಿ. ಈ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಹಾಗಾಗಿ ನಾನೊಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿ ತಿಂಡಿ ತಿನ್ನೋ ಚಮಚ ತಗೊಳ್ಳೋದಾದರೆ ಅದರಲ್ಲಿ 3 ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ನೀವು ಯಾವುದಾದ್ರೂ ಫ್ಲೇವರ್ದು ಹಾಕ್ಕೊಳ್ಬೋದು, ನಾನಿವತ್ತು ವೆನಿಲಾ ಫ್ಲೇವರ್ದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಕಪ್ಪಷ್ಟು ಅಂದರೆ ಒಂದು 50 ml ಅಷ್ಟು ಹಾಲನ್ನು ಹಾಕಿ ಗಂಟುಗಳು ಇಲ್ದಲೇ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ 1-2 ನಿಮಿಷ ಟೈಮ್ ತಗೊಳ್ಳಿ. ಒಂದು ಕೂಡ ಗಂಟು ಇರಬಾರ್ದು. ಪೂರ್ತಿಯಾಗಿ ಗಂಟೆಲ್ಲ ಹೋದ್ಮೇಲೆ ಇದನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಕೊಂಡ್ಬಿಡೋಣ. 1/2 ಲೀಟರ್ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಸರಿಯಾಗುತ್ತೆ. ಈಗ ಹಾಲು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಕೈಯಾಡಿಸ್ತಾ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಕೂಡ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸ್ಪೂನಿಂದ ಕೈಯಾಡಿಸ್ತಾ ಇರಬೇಕು ರೈಟ್ ಹ್ಯಾಂಡಿಂದ. ಲೆಫ್ಟ್ ಹ್ಯಾಂಡಿಂದ ನಾವು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಹೋಗೋಣ. ನೋಡಿ, ನೀವು ಹಾಕ್ಕೊಳ್ತಾ ಇರುವಾಗಲೇ ಅದು ಎಷ್ಟು ಗಟ್ಟಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು 3 ಟ್ರಿಪ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಉಳಿದಿರೋ ಅಷ್ಟು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ನಿಧಾನವಾಗಿ ನಾವು ಇದನ್ನು ಕೈಯಾಡಿಸ್ತಾನೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಇದು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಕೈಯಾಡಿಸ್ತಾನೆ ಇರಬೇಕು ಕಂಟಿನ್ಯೂಯಸ್ ಆಗಿ. ಇದಕ್ಕೆ ಸಕ್ಕರೆಯನ್ನು ಕೂಡ ಸೇರಿಸಬೇಕು. ಹಾಗಾಗಿ ನಾನು ಮೊದಲೇ 1 ಕಪ್ನಲ್ಲಿ ಸಕ್ಕರೆಯನ್ನು ಕೂಡ ಹಾಕಿಟ್ಟಿದ್ದೆ. 100 ಗ್ರಾಮಷ್ಟು ಸಕ್ಕರೆಯನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲು ಕುದಿತಾ ಇರುತ್ತಲ್ಲ ಆವಾಗಲೇ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಇವಾಗ ಬೇಕಾದರೂ ಹಾಕ್ಕೊಳ್ಬೋದು. 1/2 ಕಪ್ಪಷ್ಟು ಅಂದರೆ ಅಂದಾಜಷ್ಟು 100 ಗ್ರಾಮಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಸಕ್ಕರೆ ಹಾಕಿದ್ಮೇಲೂ ಕೂಡ ನಾವು ಕಂಟಿನ್ಯೂಯಸ್ ಆಗಿ ನಾವು ಸ್ಪೂನಿಂದ ಸ್ಟಿರ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡಿ, ನೋಡ್ತಾನೆ ಈ ಹಾಲು ಎಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಈ ಹಾಲು ನೋಡಿ, ಪೂರ್ತಿ ಚಮಚಾಗೆ ಈ ರೀತಿಯಾಗಿ ಅಂಟ್ಕೊಳ್ಬೇಕು, ಅಷ್ಟು ಗಟ್ಟಿ ಆಗಿರಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಆಗುತ್ತೆ. ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನು 1/2 ಗಂಟೆಗಳ ಕಾಲ ನಾವು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಈಗ 1/2 ಗಂಟೆ ಆಗಿದೆ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ ಮತ್ತು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಕೂಡ. ಈಗ ನಾನು ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಯಾವ ಬೌಲ್ ಬೇಕೋ ಆ ಬೌಲ್ಗೆ ನಾನು ಈ ಕಸ್ಟರ್ಡ್ ಮಿಲ್ಕ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಯಾವ್ಯಾವ ಫ್ರೂಟ್ ಹಾಕ್ಕೊಳ್ಬೇಕು, ನಿಮ್ಗೆ ಯಾವ್ಯಾವ ಹಣ್ಣು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು 1/2ದಷ್ಟು ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ದ್ರಾಕ್ಷಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಪರ್ಪಲ್ ಕಲರ್ ದ್ರಾಕ್ಷಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು. 1/2 ದಾಳಿಂಬೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. 1-2 ಬಾಳೆಹಣ್ಣನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 1/2 ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಎಲ್ಲ ಹಣ್ಣುಗಳನ್ನ ನಾವು ಮಿಲ್ಕ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹಣ್ಣುಗಳು ಹಾಕಿದ್ರು ಕೂಡ ಚೆನ್ನಾಗಾಗೋದಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದರೆ ಚೆಂದ. ಈಗ ಇದನ್ನ ಫ್ರಿಜ್ನಲ್ಲಿ ಚಿಲ್ ಮಾಡೋದಕ್ಕೆ ಇಟ್ಬಿಡೋಣ. 1-2 ಗಂಟೆಗಳ ಕಾಲ ಇಡಬೇಕು. ಈಗ ನೋಡಿ, 2 ಗಂಟೆಗಳ ಕಾಲ ಆಗಿದೆ. ಕನ್ಸಿಸ್ಟೆನ್ಸಿ ಅಂತೂ ನಮ್ಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿಯಾಗಿದೆ. ತುಂಬ ಗಟ್ಟಿಯಾಗೋ ಆಗಿಲ್ಲ, ತುಂಬ ತೆಳ್ಳಗೆ ಕೂಡ ಇಲ್ಲ, ಪರ್ಫೆಕ್ಟಾಗಿ ಆಗಿದೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೌಲ್ಗೆ ಹಾಕೊಂಡ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಫ್ರೆಶ್ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ನ ಹಾಕಿ ಕೂಡ ನೀವು ಗಾರ್ನಿಷ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದ್ರಾಕ್ಷಿ, ಆ್ಯಪಲ್ ಮತ್ತು ದಾಳಿಂಬೆಯನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ತಿದ್ದೀನಿ. ಇದರಿಂದ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ, ಮತ್ತು ಫ್ರೆಶ್ ಫ್ರೂಟ್ಸ್ ಹಾಕೋದ್ರಿಂದ ಅದೊಂದು ಕ್ರಂಚಿನೆಸ್ ಬರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಫ್ರೂಟ್ ಕಸ್ಟರ್ಡ್ ಮಾಡೋ ಸರಿಯಾದ ವಿಧಾನ ಸರಿಯಾದ ಅಳತೆಯಲ್ಲಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಕೊಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.